ಜೈ ವಾಸವಿ. ಎಲ್ಲರಿಗೂ ನಮಸ್ಕಾರ. ಮೊದಲಿಗೆ ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತಿನ ನಿತ್ಯ ವಿನೂತನ ಚೇತನ ಕಾರ್ಯಕ್ರಮದಲ್ಲಿ ಶ್ರೀ ನಾಗಸುಬ್ರಹ್ಮಣ್ಯ ದೇವಸ್ಥಾನ ಗೋಪಾಳ ಶಿವಮೊಗ್ಗ ಆ ದೇವಾಲಯವನ್ನು ಈ ವಿಡಿಯೋದಲ್ಲಿ ಚಿತ್ರೀಕರಿಸಿದ್ದೇವೆ. ಹಾಗೆಯೇ ನಾಗರ ಪಂಚಮಿಯ ವಿಶೇಷತೆ ಹಾಗೆ ಅದರ ಬಗ್ಗೆ ಅಲ್ಲಿಯ ಪ್ರಧಾನ ಅರ್ಚಕರಾಗಿರುವಂತಹ ಶ್ರೀಯುತ ಸಂದೇಶ್ ಉಪಾಧ್ಯಾಯರವರು ಮಾತನಾಡಲಿದ್ದಾರೆ. ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಈಗ ನಿಮ್ಮ ಮುಂದೆ ವಿದ್ವಾನ್ ಶ್ರೀ ಸಂದೇಶ್ ಉಪಾಧ್ಯಾಯ ಅವರು. ಅರ್ಚಕ ಸಂದೇಶ್ ಉಪಾಧ್ಯಾಯ ಅಂತೇಳಿ, ನಾಗರ ಪಂಚಮಿ ಇದು ಶ್ರಾವಣ ಮಾಸದ ಮೊದಲ ಹಬ್ಬ. ಈ ವರ್ಷದ ಜನವರಿಯಿಂದ ಆರಂಭವಾಗತಕ್ಕಂತಹ ದಿನಗಳಲ್ಲಿ ನಮ್ಮ ಸಾಂಸ್ಕೃತಿಕ ಹಿನ್ನೆಲೆ ಇರತಕ್ಕಂತಹ ಈ ದೇಶದಲ್ಲಿ ಯುಗಾದಿ ಹಬ್ಬದ ನಂತರ ಬರ್ತಕ್ಕಂಥದ್ದು ರಾಮನವಮಿ. ಈ ರಾಮನವಮಿ ಎಲ್ಲ ಹಬ್ಬಗಳು ಆಗಿರ್ತಕ್ಕಂಥದ್ರಿಂದ ಬರ್ತಕ್ಕಂಥದ್ದು ಆಷಾಢ ಮಾಸ. ಈ ಆಷಾಢ ಮಾಸ ಕಳೆದ ಮೇಲೆ ಬರ್ತಕ್ಕಂಥ ಮೊದಲನೇ ಹಬ್ಬ ಅಂತಂದರೆ ನಾಗರ ಪಂಚಮಿ. ಈ ನಾಗರ ಪಂಚಮಿ ಅತ್ಯಂತ ವೈಶಿಷ್ಟ್ಯಪೂರ್ಣವಾಗಿರ್ತಕ್ಕಂಥದ್ದು, ಜಗದೊಡೆಯನಾಗಿರ್ತಕ್ಕಂತಹ ಆದಿಶೇಷನನ್ನು ಆರಾಧನೆ ಮಾಡ್ತಕ್ಕಂಥ ಹಬ್ಬ. ಈ ಹಬ್ಬದಲ್ಲಿ ಭೂಮಿಯಲ್ಲಿರ್ತಕ್ಕಂತಹ ತಂಪು ಅಂದರೆ ಈ ಮಳೆಗಾಲ, ಆದ್ದರಿಂದ ಇದು ಅತ್ಯಂತ ತಂಪಾಗಿರ್ತಕ್ಕಂಥ ವಾತಾವರಣ. ಆ ಇಲೆಯಲ್ಲಿರ್ತಕ್ಕಂತಹ ನಾಗನನ್ನು ಆರಾಧಿಸ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಹಬ್ಬ. ಅಲ್ಲಿ ತಂಪಲ್ಲಿರ್ತಕ್ಕಂಥ ನಾಗ ಮೇಲೆ ಭೂಮಿ ಮೇಲೆ ಬರ್ತಾನೆ, ಅವನಿಗೆ ಹಾಲನ್ನು ಎರೆದು ಅವನನ್ನು ಆರಾಧಿಸ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಹಬ್ಬ. ಇದನ್ನು ಅಕ್ಕ ತಂಗಿಯರ ಹಬ್ಬ ಅಂತ ಕೂಡ ಹೇಳ್ತಾರೆ. ಯಾಕೆ ಅಂತಂದರೆ ಅಣ್ಣನನ್ನು ರಕ್ಷಣೆ ಕೊಂಡಂತಹ ತಂಗಿ ನಾಗನನ್ನು ಆರಾಧನೆ ಮಾಡ್ತಾಳೆ. ಆ ನಾಗನನ್ನು ಆರಾಧನೆ ಮಾಡಿದಾಗ ನಾಗ ಪ್ರತ್ಯಕ್ಷನಾಗಿ ಅಣ್ಣನನ್ನು ರಕ್ಷಿಸಿಕೊಳ್ತಾಳೆ. ಅದರಿಂದ ಅಣ್ಣ ತಂಗಿಯರ ಹಬ್ಬ ಅಂತ ಕೂಡ ಹೇಳ್ತಾರೆ. ಇದಲ್ಲದೆ ಸರ್ಪದ ಯಾಗವನ್ನು ಮಾಡಿರ್ತಕ್ಕಂತಹ ಪರೀಕ್ಷಿತ ಮಹಾರಾಜ ಸಂತರ ಮಾತನ್ನು ಕೇಳಿ ಅದನ್ನು ನಿಲ್ಲಿಸುತ್ತಾನೆ. ಆ ನಿಲ್ಲಿಸಿದಾಗ ಅದು ಆ ನಿಲ್ಲಿಸಿದಂಥ ದಿನ ಆ ಶ್ರಾವಣ ಶುಕ್ಲ ಪಂಚಮಿ. ಆದ್ದರಿಂದ ಇದನ್ನು ನಾಗರ ಪಂಚಮಿಯ ಹಬ್ಬ ಅಂತ ಕೂಡ ಹೇಳ್ತೀವಿ. ಇದಲ್ಲದೆ ಪೌರಾಣಿಕ ವಿಶೇಷವಾಗಿರ್ತಕ್ಕಂಥ ಇನ್ನೊಂದು ಏನು ಅಂತಂದರೆ, ಕೃಷ್ಣ ಕಾಳಿಂಗವನ್ನು ಮರ್ದನ ಮಾಡಿರ್ತಕ್ಕಂಥದ್ದು, ಯುದ್ಧವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕಾಳಿಂಗನನ್ನು ಸೋಲಿಸ್ತಾನೆ. ಅತ್ಯಂತ ವಿಶಿಷ್ಟವಾಗಿರ್ತಕ್ಕಂಥ ಬಲಾಢ್ಯವಾಗಿರ್ತಕ್ಕಂಥ ಬಾಲಕ ಇವನು ಅಂಥೇಳಿ ಕಾಳಿಂಗ ತೀರ್ಮಾನಿಸಿ, ನಾನು ಸೋಲಕ್ಕೆ ಸಾಧ್ಯವಿಲ್ಲ, ಏನಾದರೂ ಒಂದು ವರವನ್ನು ಕೊಡಬೇಕು ಅಂಥೇಳಿ ಆಗ ವರವನ್ನು ಕೇಳ್ತಾನೆ. ಕೃಷ್ಣ ಹೇಳ್ತಾನೆ, ನೀನು ಈ ಜನರನ್ನು ಯಾವತ್ತೂ ತೊಂದರೆಯನ್ನು ಮಾಡಬಾರ್ದು, ನಿನ್ನ ಬಾಡಿಗೆ ನೀನು ಇರಬೇಕು ಅಂತ. ಆ ತೊಂದರೆಯನ್ನು ಕೊಡ್ತಕ್ಕಂಥ ಕಾಳಿಂಗ ಸುಮ್ಮನಾಗಿ ಅಲ್ಲಿಂದ ಹೋಗ್ತಾನಂತೆ. ಇದು ಅತ್ಯಂತ ವೈಶಿಷ್ಟ್ಯವಾಗಿರ್ತಕ್ಕಂಥದ್ದು. ನಾಗನ ಆರಾಧನೆಯನ್ನು ಮಾಡಲಿಕ್ಕೆ ಈ ನಾಗರ ಪಂಚಮಿ ಬಹಳ ಸೂಕ್ತವಾಗಿರ್ತಕ್ಕಂಥ ದಿನ. ಇವತ್ತು ಶುಚಿರ್ಭೂತರಾಗಿ ನಾಗರ ಪಂಚಮಿಯಿಂದ ಶುಚಿರ್ಭೂತರಾಗಿ ಆ ನಾಗನಿಗೆ ಹಾಲನ್ನು ಎರೆದು ಅವನಿಗೆ ಇಷ್ಟ ಪದಾರ್ಥವಾಗಿರ್ತಕ್ಕಂತಹ ಅನ್ನವಾಗಿರ್ಬೋದು, ವಡೆ ಆಗಿರ್ಬೋದು, ತಂಬಿಟ್ಟು, ಹಾಲು, ಹೆಸರುಗಳು ಇತ್ಯಾದಿಗಳನ್ನೆಲ್ಲ ನೈವೇದ್ಯ ಮಾಡಿದಾಗ ನಾಗ ಸುಪ್ರೀತನಾಗಿ ಅವರ ಜೀವನದಲ್ಲಿರ್ತಕ್ಕಂಥ ಎಲ್ಲ ಸರ್ಪದೋಷಗಳನ್ನು ನಿವಾರಣೆ ಮಾಡಿ ಸರ್ಪದ ಅನುಗ್ರಹವನ್ನು ಮಾಡಿ ಅವರಿಗೆ ಸಂತಾನ, ಮಂಗಳ ಭಾಗ್ಯ ಇತ್ಯಾದಿಗಳನ್ನೆಲ್ಲ ಆ ನಾಗ ಕೊಡುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಹಾಗಾಗಿ ನಾಗರ ಪಂಚಮಿ ಅತ್ಯಂತ ವೈಶಿಷ್ಟ್ಯಪೂರ್ಣವಾಗಿರ್ತಕ್ಕಂಥ, ಇದರಲ್ಲಿ ದಯೆಯೇ ಧರ್ಮದ ಮೂಲವಯ್ಯ ಎಷ್ಟು ಸತ್ಯವೋ ಭಯವೇ ಧರ್ಮದ ಮೂಲವಯ್ಯ ಅಷ್ಟೇ ಸತ್ಯ. ಅಂದರೆ ನಾವು ದಯೆಯಿಂದ ಧರ್ಮವನ್ನು ಆಚರಣೆ ಮಾಡ್ತೀವಿ, ಹಾಗಾಗಿ ನಾಗನನ್ನು ನೋಡಿದ್ರೆ ಭಯ ಬರುತ್ತೆ, ಆದ್ದರಿಂದ ಕೂಡ ನಾಗರ ಪೂಜೆಯನ್ನು ಮಾಡ್ತೀವಿ, ಇದರಿಂದ ಕೂಡ ನಮಗೆ ಪುಣ್ಯ ಬರುತ್ತೆ. ಹಾಗಾಗಿ ನಾಗರ ಪೂಜೆಯನ್ನು ಮಾಡುವುದು ನಮ್ಮ ಜೀವನದಲ್ಲಿ ಎಲ್ಲ ಕಷ್ಟ ಕಾರ್ಪಣ್ಯಗಳು, ರೋಗ ರುಜಿನಗಳನ್ನು ಎಲ್ಲವನ್ನು ದೂರೀಕರಿಸಿಕೊಂಡು ನಾಗರಿಂದ ವರವನ್ನು ಪಡೆಯತಕ್ಕಂತಹ ಮಹತ್ವವುಳ್ಳವಾಗಿರ್ತಕ್ಕಂಥ ದಿನ ಅಂತಂದರೆ ನಾಗರ ಪಂಚಮಿ. ಇದು ಶ್ರಾವಣ ಮಾಸದ ಶುಕ್ಲ ಪಂಚಮಿ, ಅಂದರೆ ಈ ವರ್ಷ 25 ಜುಲೈ 2022 ಬರ್ತಕ್ಕಂಥದ್ದು. ನಾನು ಈ ದೇವಸ್ಥಾನದಲ್ಲಿ 12 ವರ್ಷಗಳಿಂದ ಅರ್ಚಕ ವೃತ್ತಿಯನ್ನು ಮಾಡ್ತಾ ಇದ್ದೇನೆ. ಈ ದೇವಸ್ಥಾನಕ್ಕೆ ನಾಗನನ್ನು ಯಾರು ಭಕ್ತಿಯಿಂದ ಆರಾಧನೆ ಮಾಡ್ತಾರೋ ಅವರಿಗೆ ಕೇಳಿದ್ದನ್ನು ಕೊಡ್ತಾನೆ ಅನ್ನತಕ್ಕಂಥ ಮಾತು ನಾನೇ ಇಲ್ಲಿ ನಿದರ್ಶನಪೂರ್ವವಾಗಿದ್ದೇನೆ. ಯಾಕೆಂದರೆ ನಾನು ಬರಬೇಕಾದ್ರೆ ನಿಜವಾಗ್ಲೂ ನಮ್ಮ ಹತ್ರ ಏನೂ ಇಲ್ಲ, ಆದರೆ ಆರಾಧನೆಯನ್ನು ಮಾಡಿದ್ಮೇಲೆ ಅವನು ಎಲ್ಲ ರೀತಿಯಾಗಿರ್ತಕ್ಕಂತಹ ಸಂಪತ್ತುಗಳನ್ನಾಗಿರ್ಬೋದು, ಎಲ್ಲ ರೀತಿಯಾಗಿರ್ತಕ್ಕಂತಹ ಸಕಲ ಸೌಭಾಗ್ಯಗಳನ್ನು ಕೊಟ್ಟಿರ್ತಕ್ಕಂಥ ನಾಗ. ಆದ್ದರಿಂದ ನಾಗನನ್ನು ಆರಾಧನೆ ಮಾಡಿದ್ರೆ ಎಷ್ಟು ಹೇಳ್ತಾರೆ, ನಾಗನೇ ಸಿಟ್ಟು ಅವನಿಂದ ಪರಿಹಾರ ಆಗೋದಿಲ್ಲ. ಆದರೆ ನಾವು ಭಕ್ತಿಯಿಂದ ಮಾಡಬೇಕು, ಭಕ್ತಿಯಿಂದ ಮಾಡಿದಾಗ ಮಾತ್ರ ನಮಗೆ ದೇವರು ಒಲಿತಾನೆ ಅಂತಕ್ಕಂಥದ್ದು. ಕೃಷ್ಣ ಹೇಳ್ತಾನೆ, ಅನನ್ಯ ಚಿಂತೆಯಂತೋಮ ಯೋಜನಾ ಪರಿಭಾಷತೆ ತೇಜಾನ್ ನಿತ್ಯಾಭಿಯುಕ್ತಾನ ಯೋಗಕ್ಷೇಮಂ ಮಹಮ್ಮಂ. ಅನನ್ಯ ಭಕ್ತಿಯಿಂದ ಯಾರು ಆರಾಧನೆ ಮಾಡ್ತಾರೋ ಅವರಿಗೆ ಗ್ಯಾರಂಟಿ ಒಳ್ಳೆಯದಾಗ್ತದೆ ಅಂತಕ್ಕಂಥದ್ದಕ್ಕೆ ನಾನು ನಿದರ್ಶನ. ಹಾಗಾಗಿ ಒಳ್ಳೆಯದಾಗಲಿಕ್ಕೋಸ್ಕರ ನಾಗನನ್ನು ಆರಾಧನೆ ಮಾಡಿ. ಮತ್ತು ಇದು ಅತ್ಯಂತ ಶ್ರದ್ಧಾ ಭಕ್ತಿ ಕೇಂದ್ರವಾಗಿದೆ, ಇಲ್ಲಿ ಬನ್ನಿ, ನಿತ್ಯ ಕೂತ್ಕೊಳ್ಳಿ, ಧ್ಯಾನ ಮಾಡಿ. ಈಗ ನಿಮ್ಮ ಮುಂದೆ ಶ್ರೀಮತಿ ಮಂಜುಳಾ ಎಂ ವೈ. ಶ್ರಾವಣ ಮಾಸದ ಪ್ರಥಮ ಹಬ್ಬ ನಾಗರ ಪಂಚಮಿ. ನಾಗರ ಪಂಚಮಿಯನ್ನು
ಕ್ಷಿಪ್ರಗೊಳಿಸಿ ವಸ್ತುವಿಗೆ ದೇವರ ಹತ್ತಿರ ತುಳಸಿ ಹತ್ತಿರ ನಾಗಪ್ಪನ ಚಿತ್ರವನ್ನು ಬಿಡಿಸುತ್ತೇವೆ. ಬಿಡಿಸಿ ಮನೆಯೆಲ್ಲ ಎಲ್ಲರಿಗೂ ಎಲ್ಲರನ್ನು ಏಳಿಸಿ ಅವರಿಗೂ ತಲೆ ಸ್ನಾನ ಮಾಡುವಂತೆ ಹೇಳುತ್ತೇವೆ. ಮೇಲೆ ನಾಗಪ್ಪಗೆ ಹಾಲನ್ನು ಹಾಕುತ್ತೇವೆ. ನಾಗಪ್ಪಗೆ ತನಿ ಎರೆಯುವಾಗ ಕಡ್ಲೆಕಾಳು, ಅವರೆಕಾಳು, ಹುಣಸೆಕಾಯಿ, ತೊಗರಿ ಕಾಳು, ಬೆಣ್ಣೆ, ಜೋಳದಿಂದ ಹುರಿದ ಹರಳು, ದಾರ, ಗೆಜ್ಜೆ ವಸ್ತ್ರ, ಅರಿಶಿನ, ಕುಂಕುಮ, ಹೂವು, ಗಂಧ, ದಕ್ಷತೆ ಹಾಕಿ ತನಿ ಎರೆಯುತ್ತೇವೆ. ಇದು ಎಳ್ಳುಂಡೆ. ಇದು ನಾಗಪ್ಪಗೆ ಪ್ರಿಯವಾದ್ದು. ಇದರ ಎಳ್ಳು ತಂದು ಕ್ಲೀನ್ ಮಾಡಿ ಜಾಲಿಸಿ ಒಣೆ ಹಾಕಿ ಅದನ್ನು ಒಂದು ಬೌಲಿಗೆ ಹಾಕಿ ಬೆಲ್ಲದಿಂದ ಮಾಡಿದ ಗಟ್ಟಿ ಪಾಕವನ್ನು ಹಾಕಿ ಉಂಡೆಯನ್ನು ಕಟ್ಟುತ್ತೇವೆ. ಇದು ಎಳ್ಳುಂಡೆ ಆರೋಗ್ಯಕ್ಕೆ ಒಳ್ಳೆಯದು. ಇದನ್ನು ತಿಂದರೆ ಚರ್ಮ ರೋಗ ನಿವಾರಣೆಯಾಗುತ್ತದೆ. ಇದು ಶೇಂಗಾ ಉಂಡೆ. ಶೇಂಗಾ ತಂದು ಕ್ಲೀನ್ ಮಾಡಿ ಹುರಿದು ಸಿಪ್ಪೆಯನ್ನು ತೆಗೆದು ಮಿಕ್ಸರಲ್ಲಿ ಪುಡಿ ಮಾಡಿ ಒಂದು ಬೌಲಿಗೆ ಹಾಕಿ ಅದಕ್ಕೆ ಬೆಲ್ಲದಿಂದ ಮಾಡಿದ ಗಟ್ಟಿ ಪಾಕವನ್ನು ಹಾಕಿ ಉಂಡೆಯನ್ನು ಕಟ್ಟುತ್ತೇವೆ. ಇದರಿಂದನೂ ಆರೋಗ್ಯಕ್ಕೆ ಒಳ್ಳೆಯದು. ಇದು ಕಡ್ಲೆ ಉಂಡೆ. ಇದನ್ನು ತಂದು ಕ್ಲೀನ್ ಮಾಡಿ ಪುಡಿ ಮಾಡಿ ಇದಕ್ಕೆ ಗಸಗಸೆ, ಕೊಬ್ಬರಿ, ಯಾಲಕ್ಕಿ ಪುಡಿ ಹಾಕಿ ಇದನ್ನು ಬೆಲ್ಲ ಗಟ್ಟಿಯಿಂದ ಪಾಕ ಮಾಡಿ ಪಾಕವನ್ನು ಹಾಕಿ ಉಂಡೆಯನ್ನು ಕಟ್ಟುತ್ತೇವೆ. ಇದು ತಕ್ಷಣ ಉಂಡೆಯನ್ನು ಕಟ್ಟಬೇಕು, ಇಲ್ಲ ಇದ್ದರೆ ಗಟ್ಟಿಯಾಗುತ್ತದೆ. ಇದು ನಾಗರ ಪಂಚಮಿಯ ಮಹತ್ವವನ್ನು ತಿಳಿಸಿದಂತಹ ವಿದ್ವಾನ್ ಸಂದೇಶ್ ಉಪಾಧ್ಯಾಯರು, ಹಾಗೆಯೇ ಉಂಡೆಯನ್ನು ತೋರಿಸಿದಂತಹ ಶ್ರೀಮತಿ ಮಂಜುಳಾ ಎಂವೈರವರಿಗೆ ವಾಸವಿ ಮಹಿಳಾ ಸಂಘದಿಂದ ಹೃತ್ಪೂರ್ವಕ ಧನ್ಯವಾದಗಳು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.